ಆಡಳಿತ ಪಕ್ಷದ ವಿರುದ್ಧ ವಿರೋಧ ಪಕ್ಷ ಮುಗಿಬೀಳುತ್ತಿರುವ ಬೆನ್ನಲ್ಲೇ ಮಾಜಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ. ಬಿಟ್ಕಾಯಿನ್ ದಂಧೆಯಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನುವ ಊಹಾಪೋಹ ನಡೀತಿದೆ. ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಎಂದು ಹೇಳುತ್ತಿದ್ದಾರೆ. ತನಿಖೆ ಸಂಪೂರ್ಣ ಆದ ಬಳಿಕ ಗೊತ್ತಾಗಲಿದ್ದು ತನಿಖೆ ಸರಿಯಾದ ಹಾದಿಯಲ್ಲಿ ನಡೆಯುತ್ತಿದೆಯಾ ಅನ್ನೋದೇ ಯಾವತ್ತೂ ದೊಡ್ಡ ಪ್ರಶ್ನೆ. ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ ಎನ್ಕ್ವೈರಿ ಮಾಡಬೇಕು ಅಂತೇಳಿ, ಎನ್ಕ್ವೈರಿ ನಡೀತಾ ಇದೆ. ಪೊಲೀಸ್ ಇಲಾಖೆಯವರು ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರು ಅವರೆಲ್ಲ ತನಿಖೆ ಮಾಡ್ತಿದ್ದಾರೆ. ತನಿಖೆ ಆದಮೇಲೆ ಗೊತ್ತಾಗ್ತದೆ. ನಮಗೀಗ ಏನೂ ಗೊತ್ತಿಲ್ಲ, ನಮ್ಗೆ ಯಾರಿದ್ದಾರೆ ಯಾರಿಲ್ಲ ಅದೆಲ್ಲ ಊಹಾಪೋಹೆಗಳು ನಡೀತಾ ಇದ್ದಾವೆ. ರಾಜಕಾರಣಿಗಳಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ ಅಥವಾ ಬೇರೆ ಅಧಿಕಾರಿಗಳಿದ್ದಾರೆ ಇದೆಲ್ಲ ಹೇಳ್ತಾ ಇದ್ದಾರೆ. ಅವರು ತನಿಖೆ ಸಂಪೂರ್ಣ ಆದ್ಮೇಲೆ ಗೊತ್ತಾಗ್ತದೆ, ಅನಂತರ ತಿಳ್ಕೊಳ್ಳೋಣ. ನಾನು ಪೊಲೀಸ್ ಇಲಾಖೆಯನ್ನು ನಿರ್ವಹಿಸಿದವನು, ಆ ಕಡೆ ನಿಂತು ನೋಡಿದಾಗ ಬೇರೆ ಚಿತ್ರ ಕಾಣಿಸುತ್ತೆ. ಆದ್ರೆ ಈ ಭಾಗದಲ್ಲಿ ನಿಂತು ನೋಡಿದಾಗ ತನಿಖೆ ಮಾಡೋರು ಸರಿಯಾಗಿ ಮಾಡ್ತಾರಾ ಎಂಬ ಪ್ರಶ್ನೆ ಮಾಡುತ್ತೇವೆ. ಈ ವ್ಯವಸ್ಥೆ ಬಗ್ಗೆ ವಿಶ್ವಾಸ ಬಹಳ ಮುಖ್ಯ ಎಂದಿದ್ದಾರೆ. ಇನ್ನು ವಿಶ್ವಾಸದೊಂದಿಗೆ ತನಿಖೆ ಯಾವ ರೀತಿ ಬರುತ್ತೆ ಎಂದು ಕಾದು ನೋಡೋಣ. ನಾವು ಯಾವತ್ತೂ ಇದೊಂದು ದೊಡ್ಡ ಪ್ರಶ್ನೆ ನಮಗೆ. ನಾನು ಪೊಲೀಸ್ ಇಲಾಖೆ ನಡೆಸಿದವನು, ಎರಡು ಬಾರಿ ಪೊಲೀಸ್ ಇಲಾಖೆಯನ್ನು ಗೃಹಮಂತ್ರಿಯಾಗಿ ನಡೆಸಿದವನು. ಆ ಕಡೆ ನಿಂತ್ಕೊಂಡಾಗ ಬೇರೆ ಚಿತ್ರ ಕಾಣಿಸುತ್ತೆ ನಮಗೆ. ಆದರೆ ಈ ಭಾಗದಲ್ಲಿ ನಿಂತ್ಕೊಂಡಾಗ ನಾವು ಈ ಪ್ರಶ್ನೆನೇ ಮಾಡ್ತೀವಿ, ತನಿಖೆ ಮಾಡೋರು ಸರಿಯಾಗಿ ಮಾಡ್ತಾರಾ ಅಂತ ನಾವು ಕೇಳ್ತೀವಿ ಈ ಕಡೆ ನಿಂತ್ಕೊಂಡು. ಆ ಕಡೆ ಫೆನ್ಸಿಂದ ಆ ಕಡೆ ನಿಂತ್ಕೊಂಡು ಕೇಳುವಾಗ ಇಲ್ಲ ಇಲ್ಲ ನಾವೆಲ್ಲ ತನಿಖೆ ಚೆನ್ನಾಗಿ ಮಾಡ್ತೀವಿ ಅಂತ ನಾವು ಹೇಳ್ತಾ ಇರ್ತೀವಿ. ಬಿಟ್ಕಾಯಿನ್ ದಂಧೆ ಅಂತಾರಾಷ್ಟ್ರೀಯ ಮಟ್ಟದ್ದು, ಬರೀ ನ್ಯಾಷನಲ್ ಲೆವೆಲ್ ಆಗಿದ್ರೆ ಏನಾದ್ರೂ ಅನುಮಾನ ಪಡಬಹುದಿತ್ತು, ಮುಚ್ಚಿ ಹಾಕ್ತಾರೆ ಎಂದು ಹೇಳಬಹುದಿತ್ತು. ಹ್ಯಾಕಿಂಗ್ ಬರೀ ಇಂಡಿಯಾದಲ್ಲಿ ಆಗ್ಲಿಲ್ಲ, ಇಂಟರ್ನ್ಯಾಷನಲ್ ಆಗಿದೆ. ನಮ್ಮಲ್ಲಿ ಬಿಗಿಯಾದ ಸೈಬರ್ ಕಾನೂನು ಇಲ್ಲ, ಸೈಬರ್ ಕಾನೂನಿನ ವ್ಯಾಪ್ತಿ ಇನ್ನೂ ಅಂತಿಮವಾಗಿಲ್ಲ. ಯಾವುದು ಲೀಗಲ್ ಯಾವುದು ಇಲ್ಲೀಗಲ್ ಅನ್ನೋದು ಇನ್ನು ಅಂತಿಮ ಆಗಿಲ್ಲ. ಸಿಆರ್ಪಿಸಿಯಲ್ಲಿ ಇವೆಲ್ಲ ಬರೋದಿಲ್ಲ. ಸರ್ಕಾರ ಯಾವ ರೀತಿ ತನಿಖೆ ನಡೆಸುತ್ತಿದೆ ಎಂದು ಕಾದು ನೋಡೋಣ ಎಂದು ಜಿ ಪರಮೇಶ್ವರ್ ಕೊರಟಗೆರೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ವಿಶ್ವಾಸ ಬಹಳ ಮುಖ್ಯ ಈ ವ್ಯವಸ್ಥೆನಲ್ಲಿ. ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಇಂಥದ್ದೆಲ್ಲ ನಡೆಯಬೇಕಾಗ್ತದೆ. ನಡೆದಾಗ ಅದನ್ನ ನಾವು ಸಾರ್ವಜನಿಕರ ಮುಂದೆ ತರಲೇಬೇಕಾಗುತ್ತೆ. ಆದ್ರಿಂದ ವಿಶ್ವಾಸದೊಂದಿಗೆ ನಾವು ನೋಡೋಣ ತನಿಖೆ ಯಾವ ರೀತಿ ಬರುತ್ತೆ, ತನಿಖೆಯನ್ನ. ಯಾಕೆಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ, ಇಂಟರ್ನ್ಯಾಷನಲ್ ಇದು. ಬರೀ ನ್ಯಾಷನಲ್ ಲೆವೆಲ್ಲಿಗಾಗಿದ್ರೆ ಏನಪ್ಪ ಅಂತ ಹೇಳ್ಬೋದಾಗಿತ್ತು, ಮುಚ್ಚಿ ಹಾಕ್ತಾರೆ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಇಂಟರ್ನ್ಯಾಷನಲ್ ಇರೋದ್ರಿಂದ ಹ್ಯಾಕಿಂಗ್ ಬರೀ ಇಂಡಿಯಾದಲ್ಲಿ ಆಗಿಲ್ಲ, ಹ್ಯಾಕಿಂಗ್ ಇಂಟರ್ನ್ಯಾಷನಲಿ ಆಗಿದೆ. ಆದ್ರಿಂದ ಅದನ್ನ ನೋಡೋಣ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಕ್ರಮ ತಗೊಳ್ಬೇಕು. ಮತ್ತೊಂದು, ನಮ್ಮಲ್ಲಿ ಸೈಬರ್ ಲಾಸ್ ಇನ್ನೂ ಕೂಡ ತುಂಬಾ ಸ್ಟ್ರಿಕ್ಟ್ ಲಾಸ್ ಇಲ್ಲ. ಸೈಬರ್ ಲಾಸ್ ಅನ್ನ ನಾವು ಡ್ರಾಫ್ಟ್ ಮಾಡ್ತಾ ಇದ್ದೋ, ಅಂತಂತವಾಗಿ ಸೇರಿಸ್ಕೊಂಡು ಹೋಗೋಣ. ಸಿಆರ್ಪಿಸಿ ಜೊತೆಗೆ ಸೈಬರ್ ಲಾಸ್ ಅನ್ನು ಕೂಡ ಸೇರಿಸ್ಕೋಬೇಕು ಅಂತ ಹೇಳಿ. ಆದ್ರಿಂದ ಹೌದು, ಸೈಬರ್ ಲಾಸ್ ಅನ್ನು ನಾನು ಹೇಳಿದೆ ಅಲ್ಲ, ಸೈಬರ್ ಲಾಸ್ ಅಲ್ಲಿ ಯಾವ್ದು ಲೀಗಲ್ ಯಾವ್ದು ಇಲ್ಲೀಗಲ್ ಅನ್ನೋದನ್ನೇ ನಾವು ಇನ್ನು ಡಿಫೈನ್ ಮಾಡ್ಲಿಲ್ಲ ಬಹಳಷ್ಟು ಕಡೆ.